ನಮಸ್ಕಾರ. ಇದೊಂದು ಉಪಯುಕ್ತ ಮಾಹಿತಿ ಕೇಳ್ಕೊಂಡ್ಬಿಡ್ರಿ. ಈಗ ನಾವು ಆಶ್ವಿಜ ಮಾಸದಲ್ಲಿದ್ದೇವಲ್ವಾ, ನಾಳೆ ಹುಣ್ಣಿಮೆ. ಆಶ್ವಿಜ ಮಾಸ ಆದ ತಕ್ಷಣ ಕಾರ್ತಿಕ ಮಾಸ ಶುರುವಾಗುತ್ತೆ. ನಾವೇನು ಮಾಡಬೇಕು ನಾಳೆ ಅಂತ ಹೇಳಿದ್ರೆ, ಯಾರ್ಯಾರು ಕಾರ್ತಿಕ ಸ್ನಾನ ಮಾಡಬೇಕು, ಈ ಒಂದು ವ್ರತವನ್ನು ಪಾಲಿಸ್ತೀವಲ್ಲ, ನಮ್ಮ ಸರ್ವ ಅಂದರೆ ಹಿಂದೆ ಮಾಡಿದಂತಹ ಸರ್ವ ಪಾಪಗಳ ನಾಶಕ್ಕೆ ಅವರು ಕಾರ್ತಿಕ ಸ್ನಾನವನ್ನು ನಾಳೆಯಿಂದಲೇ ಶುರು ಮಾಡಬೇಕು. ಇದು ಅಶ್ವಯುಜ ಮಾಸದ ಹುಣ್ಣಿಮೆಯಿಂದ ಶುರುವಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯವರೆಗೂ ಒಂದು ತಿಂಗಳು ಆಚರಿಸತಕ್ಕದ್ದು. ಕೆಲವರಿಗಾಗಲೇ ಈ ತಿಂಗಳ ಏಕಾದಶಿ ಅಥವಾ ದಶಮಿ ದಿವಸ ಈ ಕಾರ್ತಿಕ ಸ್ನಾನವನ್ನು ಶುರು ಮಾಡಿದ್ದಾರೆ. ಏನು ಮಾಡಬೇಕು ಅಂದರೆ, ಸೂರ್ಯೋದಯಕ್ಕಿಂತ ಬೆಳಗ್ಗೆ ಬೇಗ ಏಳಬೇಕು. ಇದು ಅರುಣೋದಯ ಕಾಲ ಉದಯ ಕಾಲದ ಸ್ನಾನ ಅಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡತಕ್ಕದ್ದು. ಅಂದರೆ ಸೂರ್ಯ ಉದಯವಾಗುವ 2 ಗಂಟೆ ಮುಂಚೆ ಎದ್ದು ಸ್ನಾನ ಮಾಡೋದು ಕಾರ್ತಿಕ ಸ್ನಾನ. ಮೊದಲು ವಿಷ್ಣು ಸ್ಮರಣೆ ಮಾಡೋದು, ನಂತರದಲ್ಲಿ ಒಂದು ಅರ್ಘ್ಯವನ್ನು ಕೊಡೋದು ವಿಷ್ಣುವಿಗೆ, ನಂತರ ಸ್ನಾನವನ್ನು ಮಾಡೋದು, ಮತ್ತೆ ಎರಡಾವರ್ತಿ ಸ್ನಾನ ಮಾಡಿ ಪುನಃ ಎರಡಾವರ್ತಿ ಅರ್ಘ್ಯವನ್ನು ಕೊಡೋದು. ಇದೆಲ್ಲ ಭಗವಂತ ಶ್ರೀಕೃಷ್ಣ ನಾನು ನೀಡುತ್ತಿರುವ ಅರ್ಘ್ಯವನ್ನು ನೀನು ಸ್ವೀಕರಿಸುವಂಥ ಮಂತ್ರಗಳು ಹೇಳ್ತೇನೆ, ಮಂತ್ರದಿಂದ ಹೇಳೋದು. ಇದು ನಾಳೆ ತಲೆಗೆ ಸ್ನಾನ ಮಾಡೋದು, ಬಿಕಾಸ್ ನಾವು ಶುರು ಮಾಡ್ತಾ ಇದ್ದೇವಲ್ಲ, ಅದು ಹುಣ್ಣಿಮೆ ದಿವಸ. ನಂತರದಲ್ಲಿ ದಿನ ಹೆಗಲ ಮೇಲೆ ಸ್ನಾನ ಮಾಡೋದು ಅಷ್ಟೇ. ಇದು ಮನೆಯಲ್ಲೇ ಮಾಡಬಹುದು. ಮನೆಯಲ್ಲಿ ಗಂಗೆ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ನೀರಿಗೆ ಬೆರೆಸಿ ನಾವು ಸ್ನಾನ ಮಾಡಿಕೊಂಡ್ರೆ ಇನ್ನೂ ಬಹಳ ಒಳ್ಳೆಯದು. ಇಲ್ಲಿ ನಾವೇನಾದರೂ ಕುರುಕ್ಷೇತ್ರ, ಗಂಗಾ, ಪುಷ್ಕರ ಮೊದಲಾದ ತೀರ್ಥ ವಿಶೇಷಣಗಳಲ್ಲಿ ಅಲ್ಲಿ ಹೋಗಿ ಮಾಡಿದರೆ ಅಂತೂ ಇದು ಇನ್ನೂ ಬಹಳ ಪುಣ್ಯಕರ. ಮತ್ತು ಯಾರು ಈ ರೀತಿ ಕಾರ್ತಿಕ ಮಾಸದಲ್ಲಿ ದಿನ ಸ್ನಾನ ಮಾಡ್ತಾರಲ್ಲ, ಅವರು ಜಿತೇಂದ್ರಿಯನಾಗಿರೋನು ಅಂತಹವನು, ಜಪದಲ್ಲಿ ಆಸಕ್ತನಾಗಿರೋದು, ಆಸಕ್ತನಾಗಿರಬೇಕು. ಮತ್ತು ಹವಿಷ್ಕಾನವನ್ನು ಭುಂಜಿಸೋದು ವ್ರತಸ್ಥ ಆದರೆ ಅಂತ ಹೇಳಿದ್ರೆ ಇನ್ನೂ ಬೇಗ ಪಾಪಗಳೆಲ್ಲ ಪಾಪ ಅಂದರೆ ಪಾಪಗಳಿಂದ ಮುಕ್ತಿ ಹೊಂದುತ್ತೇವೆ. ನಾವು ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಸಕಲ ನದಿಗಳನ್ನ ಸ್ಮರಣೆ ಮಾಡಿ ಸ್ನಾನ ಮಾಡಿದ್ರೆ ಆ ನೀರು ಅಷ್ಟೇ ನದಿಗಳಿಂದ ಬಂದಂತೆ ಅಷ್ಟು ಪವಿತ್ರವಾಗಿರುತ್ತೆ ಅಂತ ಭಾಗೀರಥಿ ವಿಷ್ಣು ಸೂರ್ಯ ಇವರನ್ನು ಸ್ಮರಿಸಿ ನಾವು ನೀರನ್ನ ಅಂದರೆ ನೀರಲ್ಲಿ ಪ್ರವೇಶ ಮಾಡಿದ್ರೆ ಸ್ನಾನ ಮಾಡೋದು ಅಂತ ಹೇಳಿ. ಸಂಧ್ಯಾವಂದನೆಗಳ ನಂತರ ಕಾರ್ತಿಕ ಸ್ನಾನವನ್ನು ಮಾಡೋದು, ಯಾಕೆಂದರೆ ಅದು ಅಂದರೆ ಇಲ್ಲಿ ಬೆಳಗ್ಗೆನೆ ಸಂಧ್ಯಾವಂದನೆ ಮಾಡ್ಬೋದು ಅಂತ ಹೇಳ್ತಾರೆ. ನಂತರದಲ್ಲಿ ಕಾರ್ತಿಕ ಸ್ನಾನದ ಮಂತ್ರ ಏನು ಹೇಳಬೇಕು, ಸ್ನಾನ ಮಾಡುವಾಗಂತೂ ಗಂಗೆ ಚೈಮಿನ ಚೈವ ಹೇಳ್ತೀವಿ. ಇಲ್ಲಿ ನಾವು ಹೇಳ್ಕೊಳ್ಬೇಕು, ಕಾರ್ತಿಕೇಯಂ ಕರಿಷ್ಯಾಮಿ ಪ್ರಾತಃ ಸ್ನಾನಂ ಜನಾರ್ದನ. ಇಲ್ಲದ್ರೆ ಕಾರ್ತಿಕೇಯಂ ಕರಿಷ್ಯಾಮಿ ಪ್ರಾತಃ ಸ್ನಾನಂ ಜನಾರ್ದನ ಪ್ರೀತ್ಯರ್ಥಂ ತವ ದೇವೇಶ ದಾಮೋದರ ಮಯಾ ಸಹ ಧ್ಯಾತ್ವಾಹಂ ತ್ವಾಂ ದೇವೇಶ ಜಲೇಸ್ಮಿನ್ ಸ್ನಾತುಮುದ್ಯತಃ ತವ ಪ್ರಸಾದಾತ್ ಪಾಪಂ ಮೇ ದಾಮೋದರ ವಿನಶ್ಯತು. ಕಾರ್ತಿಕ ಸ್ನಾನವನ್ನು ಕಾರ್ತಿಕ ಮಾಸದಲ್ಲಿ ನಾನು ಮಾಡ್ತಾ ಇದ್ದೇನೆ. ಬೆಳಗ್ಗೆನೆ ಎದ್ದು ಜನಾರ್ದನ ಶ್ರೀ ವಿಷ್ಣುವಿನ ಪ್ರೀತಿಗಾಗಿ, ಪ್ರೀತ್ಯರ್ಥ ವಿಷ್ಣು ಕೃಷ್ಣ ದಾಮೋದರ ಜನಾರ್ದನ ಇಲ್ಲಿ ಇಲ್ಲ, ಅದಕ್ಕೆ ಇದನ್ನು ಭಗವಂತ ಕೃಷ್ಣ ನೀನು ಸ್ವೀಕರಿಸಿ ನನ್ನ ಎಲ್ಲ ಪಾಪಗಳನ್ನು ವಿನಶ್ಯತು ನಾಶ ಮಾಡಿಬಿಡು ಅಂತ. ಇದು ಕಾರ್ತಿಕ ಸ್ನಾನ ಮಂತ್ರ. ಅರ್ಘ್ಯ ಮಂತ್ರ, ನಮಃ ಕಮಲನಾಭಾಯ ನಮಸ್ತೆ ಜಲಶಾಯಿನೆ ನಮಸ್ತೆಸ್ತು ಋಷಿಕೇಶ ಗೃಹಾಣಾರ್ಘ್ಯಂ ನಮೋಸ್ತು ತೇ ಅಂತ. ಇನ್ನೊಂದು ಸತಿ ನಂತರದಲ್ಲಿ ಕೊಡೋ ಅರ್ಘ್ಯಕ್ಕೆ ರಾಧೆ ಸಹಿತ ನೀನಿರೋದು ಕೃಷ್ಣ ಸ್ವೀಕರಿಸು ಈ ಅರ್ಘ್ಯವನ್ನು ಅಂತ. ವ್ರತಿನೇ ಕಾರ್ತಿಕೇ ಮಾಸೇ ಸ್ನಾತಸ್ಯ ವಿಧಿವನ್ ಮಮ ಗೃಹಾಣಾರ್ಘ್ಯಂ ಮಯಾದತ್ತಂ ಧನುಜೇಂದ್ರ ನಿಷೂದನ ನಿತ್ಯ ನೈಮಿತ್ತಿಕೇ ಕೃಷ್ಣ ಕಾರ್ತಿಕೇ ಪಾಪನಾಶನೆ ಗೃಹಾಣಾರ್ಘ್ಯಂ ಮಯಾದತ್ತಂ ರಾಧೆಯ ಸಹಿತೋ ಹರೇ ಅಂತ. ಈ ದಿನ ಆರಂಭ ಮಾಡಿ ನಾನು ಮಾಸ ಪರ್ಯಂತ ಕಾರ್ತಿಕ ಸ್ನಾನವನ್ನು ಹೇಗೆ ಮಾಡ್ತೀನಿ ಅಂದರೆ,
ಆಚರಣೆ ಮಾಡ್ತೇನೆ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿಗಾಗಿ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಕಾರ್ತೀಕದ ರಾಧಾ ದಾಮೋದರ ಅಭಿನ್ನ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಹಂ ಕರಿಶಿ ಲಕ್ಷ್ಮೀನಾರಾಯಣ ಪ್ರೀತಿಗಾಗಿ ನಾನು ಮಾಡ್ತೇನೆ ಅಂತ. ಇದು ಹೇಳಿದ್ಮೇಲೆ ದಾಮೋದರ ಸ್ತೋತ್ರ ಹೇಳಿದ್ರೆ ಅದಾದಮೇಲೆ ನಾವು ಮಂಗಳಾರತಿಯನ್ನು ಮಾಡಿ ನಂತರ ಸ್ನಾನ ಮಾಡಬೇಕು. ಇದು ನಕ್ಷತ್ರ ಆರತಿ. ತುಳಸಿ ಬೃಂದಾವನದ ಮುಂದೆ ನಕ್ಷತ್ರ ದೀಪಾರಾಧನೆ ಮಾಡೋದು. ಈ ನಕ್ಷತ್ರ ದೀಪಾರಾಧನೆ ಮಾಡೋದಕ್ಕೇ ಒಂದು ನಕ್ಷತ್ರ ದೀಪಗಳನ್ನು, ದೀಪದ ಬತ್ತಿಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಅದರಿಂದ ನಕ್ಷತ್ರ ದೀಪ ಹಚ್ಚೋದು. ನಂತರದಲ್ಲಿ ಈ ಪಂಚರಾತ್ರ ಸಂಹಿತೆಯಿಂದ ಒಂದು ಸ್ತೋತ್ರ ಇದೆ, ಅದನ್ನು ಬೆಳಗ್ಗೆ ಎದ್ದ ಕೂಡಲೇ ಹೇಳೋದು. ಬ್ರಾಹ್ಮೇ ಮುಹೂರ್ತೆ ಚೋತ್ಮಾಯ ಭಗವನ್ನಾಮ ಕೀರ್ತನಂ ಸ್ತೋತ್ರೇಣ ತೋಷಯೇ ದ್ವಿದ್ವಾನ್ ಗುರುಂ ಸಂಸ್ಕೃತ ಗುರುಂ ಸಂಸ್ಮತ್ಯ ಸಾಧಕ ವಾಸುದೇವಾಯ ದೇವಾಯ ಸಮಗ್ರ ಗುಣಮೂರ್ತಯೇ ಸಂಕರ್ಷಣ ನಮಸ್ತೆಸ್ತು ವಿಶ್ವಪಾವನ ಮೂರ್ತಯೇ ಅನಿರುದ್ಧ ನಮಸ್ತೆಸ್ತು ಅನಿರುದ್ಧ ನಮಸ್ತೆಸ್ತು ಜಗತ್ಕಾರಣ ಮೂರ್ತಯೇ ಕೇಶವಾಯ ನಮಸ್ತೆಸ್ತು ತಥೋ ನಾರಾಯಣಾಯ ತೇ ಮಾಧವಾಯ ನಮಸ್ತೆಸ್ತು ಗೋವಿಂದಾಯ ನಮೋ ನಮಃ ವಿಶ್ವಾತ್ಮನ ನಮಸ್ತುಭ್ಯಂ ನಮೋಸ್ತು ಮಧುಸೂದನ ತ್ರಿವಿಕ್ರಮ ನಮಸ್ತೆಸ್ತು ಋಷಿಕೇಶಾಯ ತೇ ನಮಃ ನಮಸ್ತೆ ಪದ್ಮನಾಭಾಯ ನಮೋ ದಾಮೋದರ ನಮಸ್ತೆ ಮತ್ಸ್ಯರೂಪಾಯ ನಮಸ್ತೆ ಮೂರ್ತಯೇ ವಾರಾಹಾಯ ನಮಸ್ತೆಸ್ತು ನರಸಿಂಹಾಯ ತೇ ನಮಃ ವಾಮನ ನಮಸ್ತೆಸ್ತು ನಮೋ ರಾಮತ್ರಯಾಯ ಚ ಗೋವಿಂದಾಯ ನಮಸ್ತೆಸ್ತು ಹಯಗ್ರೀವಾಯ ತೇ ನಮಃ ಏವಂ ಸ್ತುತ್ವಾ ವಿಧಾನೇನ ತೀರದೇಶಂ ಸಮಾಶ್ರಯೇತ್. ಇದು ಹೇಳಿ ನಾವು ನಂತರದಲ್ಲಿ ಕಾರ್ತೀಕ ಸ್ನಾನದ ಶುರುವನ್ನು ನಾಳೆಯಿಂದ ಮಾಡೋಣ, ಅಂದರೆ ಆಶ್ವಯುಜ ಹುಣ್ಣಿಮೆಯಿಂದ. ನಂತರ ದಿನನಿತ್ಯ ನಿರಂತರವಾಗಿ ಕಾರ್ತೀಕ ಸ್ನಾನ ಮಾಡಿ ನಾವು ಏನೇನು ತಿಳಿದೋ ತಿಳಿಯದೆಯೋ ಮಾಡಿರುವ ಪಾಪಗಳನ್ನೆಲ್ಲ ಭಗವಂತ ನೀನು ಕಳೆಯಪ್ಪ ಅಂತ ಪ್ರಾರ್ಥನೆ ಮಾಡೋಣ.